ಎಂಟನೆಯ ತರಗತಿಯ ವಿಜ್ಞಾನ ಪಾಠಕ್ಕೆ ತಮಗೆ ಸ್ವಾಗತ ಇವತ್ತ ನಾವು ಅಭ್ಯಾಸ ಮಾಡಬೇಕಾದಂತಹ ಪಾಠ ವಿಜ್ಞಾನ ಭಾಗ ಎರಡರ ಪುಸ್ತಕದಲ್ಲಿನ ಹದಿಮೂರನೆಯ ಅಧ್ಯಾಯ ಹದಿಹರೆಯಕ್ಕೆ ಪ್ರವೇಶ ಮಕ್ಕಳ ನಿಮಗೆಲ್ಲ ಸ್ವಾಗತ ಕೋರ್ತಾ ಇವತ್ತಿನ ಪಾಠವನ್ನು ಶುರು ಮಾಡ್ತೀನಿ ಈ ಅಧ್ಯಾಯವನ್ನು ನಾವು ಎರಡು ಅವಧಿಗಳಲ್ಲಿ ಹಂಚಿಕೆ ಮಾಡಿಕೊಂಡಿವಿ ಮೊದಲನೆಯ ಅವಧಿ ಮತ್ತು ಎರಡನೆಯ ಅವಧಿ ಇವತ್ತು ನಾವು ಮೊದಲನೆಯ ಅವಧಿಯ ಕಲಿಕಾಂಶಗಳನ್ನು ಪರಿಚಯ ಮಾಡ್ಕೊಳ್ಳೋಣ ಮೊದಲನೆಯದಾಗಿ ನಾವು ಪರಿಚಯ ತಾರುಣ್ಯಾವಸ್ಥೆಯ ಅರ್ಥ ಪ್ರೌಢಾವಸ್ಥೆ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳು ಯಾವುದಪ್ಪ ಪಾತ ಕೇಳಿದ್ರಂದ್ರೆ ಎತ್ತರದಲ್ಲಿ ಹೆಚ್ಚಳ ಆಗೋದು ದೇಹದ ಆಕಾರದಲ್ಲಿ ಬದಲಾವಣೆ ಧ್ವನಿ ಬದಲಾವಣೆ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿನ ಹೆಚ್ಚಳ ಲೈಂಗಿಕ ಅಂಗಗಳ ಬೆಳವಣಿಗೆ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವುದು ಮತ್ತು ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಮತ್ತು ಇನ್ನೊಂದು ಕಲಿಕಾಂಶ ಯಾವುದೋ ಪಾತ್ರ ಕೇಳಿದರೆ ಸಂತಾನೋತ್ಪತ್ತಿ ಕಾರ್ಯ ಮತ್ತು ಹಾರ್ಮೋನುಗಳ ಪಾತ್ರ ಮಕ್ಕಳ ಈಗ ನಾನು ನಿಮ್ಗೆ ಒಂದು ಎರಡು ಸನ್ನಿವೇಶಗಳ ಕಡೆ ಕರ್ಕೊಂಡು ಹೋಗ್ತೀನಿ ಮೊದಲನೆಯ ಸನ್ನಿವೇಶ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನು ಉಣ್ಸಾಕತ್ತಾಳ ಇನ್ನೊಂದು ಸನ್ನಿವೇಶದಲ್ಲಿ ಒಬ್ಬ ವಯಸ್ಕ ಹುಡುಗ ತಟ್ಟೆ ಊಟವನ್ನು ಮಾಡಾಕತ್ತಾನೆ ಇವೆರಡೂ ಸನ್ನಿವೇಶಗಳನ್ನು ಸ್ವಲ್ಪ ನೀವೇನು ಮಾಡಬೇಕು ಗಮನಿಸಬೇಕು ಈಗ ನಾ ಕೇಳೋದೇನಪ್ಪ ಆತಕ್ಕೆಯರ ಆ ಎಳೆ ಮಗುವಿಗೆ ಆ ವಯಸ್ಕ ಮಗುವಿನ ತಟ್ಟೆ ಊಟ ಮಾಡೋಕ್ಕೆ ಸಾಧ್ಯ ಐತಿ ಖಂಡಿತ ಇಲ್ಲ ಅದೇ ರೀತಿ ಆ ವಯಸ್ಕ ಹುಡುಗನಿಗೆ ಎಳೆ ಮಗು ಕುಡಿಯುವಷ್ಟ ಹಾಲನ್ನು ಕೊಟ್ರೆ ಆ ವಯಸ್ಕ ಹುಡುಗನ ಹೊಟ್ಟೆ ತುಂಬತೈತಿ ಇಲ್ಲ ಇನ್ನೊಂದು ಸನ್ನಿವೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ರಿ ಮೊದಲನೆಯ ಚಿತ್ರದಲ್ಲಿ ಒಂದು ಪುಟ್ಟ ಮಗು ಆಟಿಕೆ ಸೈಕಲನ್ನು ತುಳಿತಾ ಇದೆ ಸ್ವಲ್ಪ ದೊಡ್ಡ ಮಗು ಅದಕ್ಕಿಂತ ದೊಡ್ಡ ಸೈಕಲನ್ನು ತುಳಿಯೋಕತ್ತೈತಿ ಇನ್ನೊಂದು ಮಗು ದೊಡ್ಡ ಸೈಕಲನ್ನು ತುಳಿಯೋಕತ್ತೈತಿ ಈಗ ನಂದ ಏನು ಪ್ರಶ್ನೆಯಪ್ಪ ಅಂದ್ರೆ ಈ ಮಗುವಿಗೆ ದೊಡ್ಡ ಸೈಕಲನ್ನು ಅಂದ್ರೆ ಅದು ಸಾಧ್ಯ ಐತಿ ಖಂಡಿತ ಇಲ್ಲ ಯಾಕಪ್ಪ ಹೌದು ನೀವು ಹೇಳಿದ್ದು ಸರಿ ನಮ್ಮ ದೇಹ ಯಾವುದೇ ನಿರ್ದಿಷ್ಟ ಕಾರ್ಯವನ್ನು ಸಂಬಂಧಪಟ್ಟ ದೇಹದ ಅಂಗಗಳು ಮಾಡಬೇಕಾತಂದ್ರೆ ಅವು ಮೊದಲು ಬೆಳವಣಿಗೆ ಹೊಂದಬೇಕು ಅದೇ ರೀತಿ ಪ್ರತಿಯೊಂದು ಜೀವಿ ಸಂತಾನೋತ್ಪತ್ತಿ ಕಾರ್ಯವನ್ನು ನಡೆಸಬೇಕಾತಂದ್ರೆ ನಮ್ಮ ದೇಹದ ನಿರ್ದಿಷ್ಟ ಅಂಗಗಳು ಬೆಳವಣಿಗೆ ಹೊಂದಬೇಕು ಇದನ್ನು ನಾವು ಏನಂತ ಹೇಳ್ತೀವಂದ್ರೆ ತಾರುಣ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆ ಈಗ ನಾನು ನಿಮ್ಮನ್ನು ಬೂಜ ಅನ್ನುವಂಥ ಒಂದು ಹನ್ನೆರಡು ವರ್ಷದ ಹುಡುಗನ ಹುಟ್ಟುಹಬ್ಬಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ರಿ ನೋಡಿದ್ರಲ್ಲ ಮಕ್ಕಳ ದೇಹವು ಬದಲಾವಣೆಗೆ ಒಳಗಾಗುವ ಮತ್ತು ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವ ಜೀವನದ ಈ ಅವಧಿಯನ್ನ ನಾವೇನಂತ ಹೇಳ್ತೀವಿ ತಾರುಣ್ಯಾವಸ್ಥೆ ಅಂತ ಹೇಳ್ತೀವಿ ತಾರುಣ್ಯ ಅವಸ್ಥೆ ಮಕ್ಕಳಲ್ಲಿ ಯಾವಾಗ ಶುರು ಆಗುತ್ತೆ ಅನ್ನುವಂಥದ್ದು ಮಕ್ಕಳು ಹನ್ನೊಂದೇ ವಯಸ್ಸಿನ ಆಸುಪಾಸಿನಲ್ಲಿ ಶುರು ಆಗುತ್ತೆ ಮತ್ತು ಎಲ್ಲಿಯವರೆಗೆ ಇರುತ್ತಪ್ಪ ಅಂತ ಕೇಳಿರಿ ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತನೇ ವಯಸ್ಸಿನವರು ಆ ಇರುತ್ತೆ ಅದಕ್ಕೆ ನಾವು ಇವರಿಗೆ ಎಲ್ಲರಿಗೂ ಏನಂತ ಹೇಳ್ತೀವಿ ಹದಿಹರೆಯದ ಮಕ್ಕಳು ಅಂತ ಹೇಳ್ತೀವಿ ಅಂದರೆ ಹದಿಮೂರಿಂದ ಹದಿನೆಂಟು ಅಥವಾ ಹತ್ತೊಂಬತ್ತನೇ ವಯಸ್ಸಿನ ಮಕ್ಕಳು ಈಗ ಪ್ರೌಢಾವಸ್ಥೆಯ ಅರ್ಥವನ್ನು ನಿಮಗೆ ಸ್ವಲ್ಪ ಪರಿಚಯ ಆಗೈತಿ ಇದನ್ನು ಪೂರ್ತಿಯಾಗಿ ನಾನು ನಿಮಗೆ ವಾಕ್ಯ ರೂಪದಲ್ಲಿ ಹೆಂಗೆ ಬರಿಬೇಕನ್ನೋದ ಹೇಳ್ತೀನಿ ತಾರುಣ್ಯಾವಸ್ಥೆಯ ಸಮಯದಲ್ಲಿ ಮಾನವನ ದೇಹವು ಬದಲಾವಣೆಗೊಳಗಾಗುವ ಆರಂಭವನ್ನು ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ಮಕ್ಕಳ ಒಂದು ವಿಷಯವನ್ನು ನೀವು ನೆನಪಿಟ್ಕೋಬೇಕು ಏನಪ್ಪ ಅಂತ ಕೇಳಿರಂದ್ರೆ ಪ್ರೌಢಾವಸ್ಥೆ ಏನನ್ನು ಸೂಚಿಸ್ತೈತಪ್ಪ ಅಂತ ಕೇಳಿರಂದ್ರೆ ಹುಡುಗರು ಮತ್ತು ಹುಡುಗಿಯರಲ್ಲಿ ಸಂತಾನೋತ್ಪತ್ತಿಗೆ ಅವರು ಅರ್ಹತೆಯನ್ನು ಪಡೆದುಕೊಂಡಾರು ಅನ್ನುವಂಥದ್ದನ್ನು ಸೂಚಿಸ್ತದೆ ಈಗ ನಾನು ನಿಮ್ಗೆ ಒಂದು ಪುಟ್ಟ ಎನಿಮೇಷನನ್ನು ತೋರಿಸ್ತೀನಿ ಆ ಎನಿಮೇಷನನ್ನು ನೋಡ್ತಾ ನೀವು ಯಾವ್ಯಾವ ಬದಲಾವಣೆಗಳು ನಿಮ್ಮ ಅನುಭವಕ್ಕೆ ಬಂದಾವು ಅನ್ನುವಂಥದ್ದನ್ನು ಒಂದು ಪಟ್ಟಿಯನ್ನು ಮಾಡಿ ಇಟ್ಕೋಬೇಕಾಗತ್ತೆ ಮಗುವಿನಿಂದ ತಾರುಣ್ಯಾವಸ್ಥೆಯ ಬದಲಾವಣೆಗಳನ್ನು ನೋಡೋಣ ನೋಡಿ ನಾನು ಬೆಳವಣಿಗೆ ಹೊಂತ ಇದ್ದೀನಿ ನಾನು ಎತ್ತರವಾಗಿ ಕಾಣ್ತಾ ಇದ್ದೀನಿ ನನ್ನ ಭುಜಗಳು ವಿಶಾಲ ಮತ್ತು ಎದೆ ಅಗಲವಾಗ್ತಾ ಇದೆ ನನ್ನ ಸೊಂಟದ ಕೆಳಭಾಗದ ಪ್ರದೇಶವು ಅಗಲವಾಗ್ತಾ ಇದೆ ನನ್ನ ದೇಹದ ಮಾಂಸಖಂಡಗಳು ಬೆಳವಣಿಗೆ ಆಗುವುದರ ಜೊತೆಗೆ ಬಲಿಷ್ಠವಾಗುತ್ತಿವೆ ನನ್ನ ದೇಹದ ಸ್ನಾಯುಗಳು ಅಷ್ಟೊಂದು ಪ್ರಧಾನವಾಗಿ ಬಲಿಷ್ಠವಾಗುವುದಿಲ್ಲ ಹುಡುಗಿಯರು ಹೆಚ್ಚು ಸ್ಥಾಯಿ ಧ್ವನಿ ಹೊಂದಿರುತ್ತಾರೆ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಪೆಟ್ಟಿಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಬಹಳ ವರ್ಷಗಳ ನಂತರ ಅಜ್ಜಿಯ ಮನೆಗೆ ರಜೆಗೆ ಹೋದಾಗ ಎಲ್ಲರೂ ನನ್ನ ಧ್ವನಿಯ ಕುರಿತು ಮಾತನಾಡಿದರು ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ನಮ್ಮ ತರಗತಿಯಲ್ಲಿ ಕೆಲವು ಸ್ನೇಹಿತರ ಧ್ವನಿ ಬದಲಾವಣೆಯಾಗಿದೆ ಅಂದರೆ ಒಡೆದಿದೆ ಇದಕ್ಕೆ ಕಾರಣವೇನಾಗಿರಬಹುದು ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯನ್ನು ಯುವಜನರಲ್ಲಿ ಮುಖದ ಮೇಲೆ ಸಣ್ಣ ಮೊಡವೆಗಳು ಕಾಣಿಸಲು ಪ್ರಾರಂಭಿಸುತ್ತವೆ ಅಲ್ಲವೇ ಕಾರಣ ಪ್ರೌಢಾವಸ್ಥೆಯಲ್ಲಿ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗುತ್ತದೆ ಅಷ್ಟೇ ನೋಡಿದ್ರಲ್ಲ ಮಕ್ಕಳಿಮೇಶ ಈಗ ಎನಿಮೇಷನಲ್ಲಿ ಬಂದಂತಹ ಬದಲಾವಣೆಗಳನ್ನು ನಾನು ಒಂದೊಂದಾಗಿ ಪಟ್ಟಿ ಮಾಡ್ಕೊತ ಹೋಗ್ತೀನಿ ನೀವು ಬರೆದಂತಹ ಪಟ್ಟಿಯಲ್ಲಿ ಅದೇ ಇದೆ ಇಲ್ಲವೋ ಅನ್ನುವಂಥದ್ದನ್ನು ಪರಿಶೀಲಿಸೋಣ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳು ಮೊದಲೇದು ಏನು ಕಂಡುಕೊಂಡಿವಿ ಎತ್ತರದಲ್ಲಿ ಏನಾಗ್ತೀವಿ ಹೆಚ್ಚಳ ಆಗುತ್ತೆ ದೇಹದ ಆಕಾರದಲ್ಲಿ ಬದಲಾವಣೆ ಆಗುತ್ತೆ ಧ್ವನಿ ಬದಲಿಯಾಗತ್ತೆ ಗಂಡು ಹುಡುಗರಲ್ಲಿ ಆ್ಯಡಮ್ಸ್ ಆ್ಯಪಲ್ ಬಂದಿರೋದನ್ನು ಎನಿಮೇಷನದಲ್ಲಿ ನೋಡಿದ್ವಿ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಗಳು ಹೆಚ್ಚಳ ಆಗ್ತತಿ ಇದರಿಂದ ಮುಖದ ಮ್ಯಾಗ ಪ್ರೌಡರಲ್ಲಿ ಪಿಂಪಲ್ಗಳು ಹಾಕುವ ಅನ್ನುವಂಥದ್ದು ನಾವು ನೋಡಿದ್ವಿ ಇದರ ಜೊತೆಗೆ ನೀವು ಮತ್ತೇನು ಅಭ್ಯಾಸ ಮಾಡಬೇಕಪ್ಪ ಅಂತ ಏರಿ ಲೈಂಗಿಕ ಅಂಗಗಳಲ್ಲಿನೂ ಕೂಡ ಬೆಳವಣಿಗೆ ಆಗುತ್ತೆ ಹಾಗೂ ನಮ್ಮ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ನಾವು ತಲುಪ್ತೀವಿ ಇವಾಗ ಎತ್ತರದ ಹೆಚ್ಚಳಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಯನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ಎದಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಬೇಕು ಎತ್ತರದಲ್ಲಿ ಹೆಚ್ಚಳ ನಾವೀಗ ಸಾಮಾನ್ಯವಾಗಿ ಕ್ರೋಢೀಕರಿಸಿದಂಥ ಒಂದು ಕೋಷ್ಟಕವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕೋಷ್ಟಕದಲ್ಲಿ ವಯಸ್ಸನ್ನು ವರ್ಷಗಳಲ್ಲಿ ಬರ್ದೇವಿ ಪೂರ್ಣ ಎತ್ತರದ ಶೇಕಡಾವಾರ ಇರುತ್ತೆ ಹುಡುಗರಲ್ಲಿ ಎಷ್ಟಿರುತ್ತಾ ಹುಡುಗಿಯರಲ್ಲಿ ಎಷ್ಟಿರುತ್ತ ಎಂಟು ವರ್ಷದ ಒಬ್ಬ ಹುಡುಗ ಶೇಕಡಾವಾರು ಎಷ್ಟು ಎತ್ತರ ಬೆಳಿತಾನ ಅದಕ್ಕೆ ಏನಂದ್ರೆ ಎಪ್ಪತ್ತೆರಡು ಅದೇ ವಯಸ್ಸಿನ ಹುಡುಗಿ ಬೆಳವಣಿಗೆ ಶೇಕಡಾವಾರು ಎಷ್ಟು ಅಪಾತಿ ಅಂದ್ರೆ ಅಂದರೆ ಎಪ್ಪತ್ತೇಳು ಒಂಬತ್ತನೇ ಒಂದು ವಯಸ್ಸಿನ ಹುಡುಗನ ಶೇಕಡಾವಾರು ಎತ್ತರ ಎಷ್ಟು ಇರುತ್ತೆ ಅಂದ್ರೆ ಎಪ್ಪತ್ತೈದು ಹುಡುಗಿಯರಲ್ಲಿ ಎಂಬತ್ತೊಂದು ಎತ್ತರದ ಶೇಕಡಾವಾರು ಇರುತ್ತೆ ಅದೇ ರೀತಿ ಹತ್ತು ವರ್ಷದ ಹುಡುಗರು ಹುಡುಗಿಯರ ಒಂದು ಅಂಕಿಅಂಶ ಹನ್ನೊಂದು ವರ್ಷದ ಹುಡುಗರು ಮತ್ತು ಹುಡುಗಿಯರು ಹನ್ನೆರಡು ವರ್ಷದ ಹುಡುಗ ಎಂಬತ್ನಾಲ್ಕು ಶೇಕಡಾವಾರು ಎತ್ತರ ಇರುತ್ತೆ ಹನ್ನೆರಡನೇ ವರ್ಷದ ಹುಡುಗಿಯ ಶೇಕಡಾವಾರು ಎತ್ತರ ಎಷ್ಟಿರುತ್ತಪ್ಪ ಅಂದ್ರೆ ತೊಂಬತ್ತೊಂದು ಅದೇ ರೀತಿ ಹದಿಮೂರನೇ ವಯಸ್ಸಿನ ಹದಿನಾಲ್ಕನೇ ವಯಸ್ಸಿನ ಹದಿನೈದನೇ ವಯಸ್ಸಿನ ಹದಿನಾರನೇ ವಯಸ್ಸಿನ ಹದಿನೇಳನೇ ವಯಸ್ಸಿನ ಮತ್ತು ಹದಿನೆಂಟನೇ ವಯಸ್ಸಿನ ಹುಡುಗರು ಮತ್ತು ಹುಡುಗಿಯರ ಎತ್ತರದ ಶೇಕಡಾವಾರನ್ನು ಇಲ್ಲಿ ಸ್ಪಷ್ಟವಾಗಿ ನಮೂಸಿದಿಸೇತಿ ಈ ಕೋಷ್ಟಕದ ಸಹಾಯದಿಂದ ನಾವು ಹುಡುಗರು ಮತ್ತು ಹುಡುಗಿಯರ ಪೂರ್ಣ ಎತ್ತರವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಅದಕ್ಕೆ ನಾವು ಒಂದು ಸೂತ್ರವನ್ನು ಬಳಸ್ತೀವಿ ಆ ಹುಡುಗ ಅಥವಾ ಹುಡುಗಿ ಈಗಿನ ವಯಸ್ಸ ಎಷ್ಟೈತೆ ಅನ್ನೋದು ಬರ್ಕೋಬೇಕು ಅದನ್ನು ಎದರಿಂದ್ರೆ ಭಾಗಿಸಬೇಕಪ್ಪ ಅಂತ ಕೇಳಿರಿ ಅಂದ್ರೆ ನಾ ಇದೇಗ ಕೋಷ್ಟಕ ಕೊಟ್ಟಿದ್ನಲ್ಲ ಆ ಕೋಷ್ಟಕನಲ್ಲಿ ಅವ್ರು ಈಗಿರುವ ವಯಸ್ಸಿನಲ್ಲಿ ಇರಬೇಕಾದಂತಹ ಪೂರ್ಣ ಎತ್ತರದ ಶೇಕಡಾವಾರಿನಿಂದ ಭಾಗಿಸಬೇಕು ನಂತರ ಅದನ್ನು ಎದುರಲೇ ಗುಣಿಸ್ಬೇಕು ನೂರರಿಂದ ಗುಣಿಸ್ಬೇಕು ಆವಾಗ ನಮಗೆ ಎದ್ರದ ಮಾಹಿತಿ ಸಿಗುತ್ತಾ ಆ ಹುಡುಗ ಅಥವಾ ಹುಡುಗಿ ಪ್ರಬುದ್ಧತೆಯನ್ನು ಕೂಡಲೇ ಎಷ್ಟು ಎತ್ತರ ಆಗ್ಬೋದು ಅನ್ನುವಂಥದ್ದು ನಮಗೆ ಒಂದು ಅಂದಾಜ ಲೆಕ್ಕಾಚಾರ ಸಿಗುತ್ತೆ ಹಾಗಾದ್ರೆ ಒಂದು ಉದಾಹರಣೆ ಬಿಡಿಸಿ ಈ ಒಂದು ಸಮೀಕರಣವನ್ನು ಅರ್ಥ ಮಾಡ್ಕೊಳ್ಳೋಣ ಸರಿ ಬರ್ಕೊಳ್ರಿ ಒಂಬತ್ತು ವರ್ಷದ ಒಬ್ಬ ಅದಾನ ಸದ್ಯಕ್ಕೆ ಅವ ಎಷ್ಟು ಎತ್ತರದಾನ ಒಂದು ನೂರ ಇಪ್ಪತ್ತು ಸೆಂಟಿಮೀಟ್ರ್ ಎತ್ತರದಾನ ಈಗ ಅವ ಬೆಳವಣಿಗೆ ಅವಧಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷಕ್ಕೆ ಅಂತ ಹೇಳಿರಲ ಆ ವಯಸ್ಸಿನಾಗ ಅವ ಎಷ್ಟು ಬೆಳಿಬಹುದು ಅನ್ನೋದನ್ನು ನಾವು ಏನು ಮಾಡ್ಬೋದು ಲೆಕ್ಕಾಚಾರ ಮಾಡಬೇಕು ಮಕ್ಕಳ ನಿಮ್ಮ ಹತ್ತಿ ಇರುವಂಥ ಬುಕ್ಕ ಪೆನ್ನ ತೊಗೊಂಡು ಈ ಲೆಕ್ಕ ಬಿಡಿಸ್ರಿ ನಾ ಆಗಲೇ ಹೇಳಿದಂಥ ಸಮೀಕರಣ ಹಾಕಿ ಕರೆಕ್ಟ್ ನೀವು ಉತ್ತರವನ್ನು ಬಿಡಿಸಿರಲ್ಲ ನೋಡ್ರಿ ನಿಮ್ಮದು ಉತ್ತರ ಇದೇ ರೀತಿ ಬಂದೈತೆ ಅಂದರೆ ಈ ವಯಸ್ಸಿನಲ್ಲಿ ಒಂಬತ್ತು ವರ್ಷದ ಹುಡುಗನ ಶೇಕಡಾವಾರು ಎಷ್ಟಿತ್ತು ಆ ಒಂದು ಮೌಲ್ಯದಿಂದ ಅದನ್ನು ಭಾಗಿಸ್ಬೇಕು ನಂತರ ಎದರಲ್ಲೇ ಗುಣಿಸಿದ್ದೀವಿ ನೂರಲ್ಲೇ ಗುಣಿಸಿದ್ದೀವಿ ನಿಮ್ಮ ಉತ್ತರನೂ ಎಷ್ಟು ಬಂದೈತಿ ಒನ್ನೂರ ಸೆಂಟಿಮೀಟರ್ ಸೆಂಟಿಮೀಟ್ರ್ ಆ ಹುಡುಗ ಬೆಳೆಯಬಹುದಾದಂತಹ ಎತ್ತರ ಈಗ ನಾ ಇದೇ ಎತ್ತರವನ್ನು ಹುಡುಗರು ಮತ್ತು ಹುಡುಗಿಯರಿಗೆ ಹೋಲಿಕೆ ಮಾಡಿ ಒಂದು ಗ್ರಾಫ್ ನಕ್ಷೆಯನ್ನು ನಿಮಗೂ ಕೊಟ್ಟೇನೆ ಎಕ್ಸ್ ಅಕ್ಷದ ಗುಂಟ ಏನು ಬರೆದಿದ್ದೀವಿ ಹುಡುಗ ಮತ್ತು ಹುಡುಗಿಯರ ವಯಸ್ಸನ್ನು ಬರೆದಿದ್ದೀವಿ ವರ್ಷಗಳಲ್ಲಿ ಇರುತ್ತೆ ವಾಯ್ ಅಕ್ಷದ ಗುಂಟ ನಾವೇನು ಬರೆದಿದ್ದೀವಿ ಅಂದರೆ ಪೂರ್ಣ ಎತ್ತರದ ಶೇಕಡಾವಾರನ್ನು ಬರೆದಿದ್ದೀವಿ ನೀಲಿ ಗ್ರಾಫು ಹುಡುಗಿಯರ ಬೆಳವಣಿಗೆಯನ್ನು ಸೂಚಿಸ್ತತಿ ಕೆಂಪು ಗ್ರಾಫು ಹುಡುಗರ ಬೆಳವಣಿಗೆಯನ್ನು ಸೂಚಿಸ್ತೈತಿ ನೀವು ನೋಡಿರ್ಬೋದು ಹುಡುಗರಿಗಿಂತ ಹುಡುಗಿಯರು ಬೆಳವಣಿಗೆ ಏನೈತಿ ಸ್ವಲ್ಪ ಹೆಚ್ಚು ವೇಗವಾಗಿ ಅನ್ನೋದು ಕಾಣಿಸಕತ್ತೈತಿ ಅದರ ನೆನಪಿಟ್ಕೋರಿ ಹದಿನೆಂಟನೇ ವಯಸ್ಸಿಗೆ ಹುಡುಗಿಯರು ತಮ್ಮ ಗರಿಷ್ಠವಾದ ಎತ್ತರವನ್ನು ಹೊಂದುತ್ತಾರೆ ಈಗ ಈ ಎತ್ತರಕ್ಕೆ ಸಂಬಂಧಪಟ್ಟಂತಹ ಪಹಲಿಗೆ ಒಂದು ಚಿಂತೆ ಆಗಿಬಿಟ್ಟೈತೆ ಏನನ್ನೋದು ನೀವು ಕೇಳ್ಕೊರಿ ನಾನು ಎತ್ತರವಾಗಿದ್ದರೂ ನನ್ನ ದೇಹಕ್ಕೆ ಹೋಲಿಸಿದರೆ ನನ್ನ ಮುಖವು ತುಂಬ ಸಣ್ಣದಾಗಿದೆ ಎಂದು ನನಗೆ ಚಿಂತೆಯಾಗಿದೆ ರೀತಿಯ ವಿದ್ಯಾರ್ಥಿಗಳೇ ಪಹೇಲಿ ಥರ ನೀವು ಚಿಂತಿಸುವಂತಹ ಅಗತ್ಯ ಇಲ್ಲ ಅಂತ ಕೇಳಿರಂದ್ರೆ ನಿಮ್ಮ ದೇಹದ ಭಾಗಗಳು ಒಂದ ದರದಲ್ಲಿ ಬೆಳೆಯುವುದಿಲ್ಲ ಹದಿಹರೆಯದ ವಯಸ್ಸಿನಲ್ಲಿ ಕೆಲವು ಸರಿ ಏನಕತೆ ಅಪಾತ ಕೇಳಿರಂದ್ರೆ ಕೈ ಮತ್ತು ಕಾಲು ಅಥವಾ ಹಸ್ತಗಳು ಪಾದಗಳು ದೇಹದ ಗಾತ್ರಕ್ಕೆ ಹೋಲಿಸಿದಾಗ ಪ್ರಮಾಣ ಮೀರಿ ಬೆಳೆದಂಗೆ ನಮಗೆ ಕಾಣಿಸ್ತೈತಿ ಆದರೆ ಆ ರೀತಿ ಇರುವುದಿಲ್ಲ ದೇಹದ ಇತರೆ ಭಾಗಗಳು ಏನು ಅದಾವಲ್ಲ ಶೀಘ್ರವಾಗಿ ಬೆಳೀತಾವ ಮತ್ತು ಇದರ ಪರಿಣಾಮವಾಗಿ ದೇಹವು ಪ್ರಮಾಣಬದ್ಧವಾಗಿ ಇರ್ತೈತಿ ಇನ್ನು ನಮ್ಮ ಎತ್ತರದ ಮ್ಯಾಗ ಅಂಶಗಳು ಪ್ರಭಾವ ಅನ್ನೋದು ನಿಮಗೆ ಗೊತ್ತಿರಬೇಕು ಈಗ ಕೆಲವು ಪಾಲಕರು ಎತ್ತರ ಹೆಚ್ಚಿರುತ್ತ ಅವರ ಮಕ್ಕಳು ಸಾಮಾನ್ಯವಾಗಿ ಅದೇ ರೀತಿ ಎತ್ತರವಾಗಿ ಬೆಳೀತಾರೆ ಹಾಗಾದರೆ ಎತ್ತರ ಮ್ಯಾಗ ಪ್ರಭಾವ ಬೀರುವಂತಹ ಇನ್ನೊಂದು ಅಂಶ ಯಾವುದಾಗೈತಿ ಅಂತ ಕೇಳಿ ಅಂದ್ರೆ ಜೊತೆಗೆ ನೀವು ಬೆಳವಣಿಗೆ ಹೊಂದುವಂಥ ವಯಸ್ಸಿನಲ್ಲಿ ನಿಮಗೆ ಸರಿಯಾದ ಪೌಷ್ಟಿಕ ಆಹಾರ ದೊರಿತಂದ್ರೆ ನೀವು ಆರೋಗ್ಯವಾಗಿ ಬೆಳಿತೀರಿ ಅಂದರೆ ಇನ್ನೊಂದು ಅಂಶ ಯಾವುದಾಯ್ತು ನೋಡ್ರಿ ಸಮತೋಲಿತ ಆಹಾರದ ದೊರೆಯುವಿಕೆ ಇನ್ನು ನಾವು ಯಾವ ಕಲಿಕಾಂಶವನ್ನು ಅಭ್ಯಾಸ ಮಾಡಬೇಕು ಅದ್ಕೆ ಅಂದ್ರೆ ಲೈಂಗಿಕ ಅಂಗಗಳ ಬೆಳವಣಿಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೌಢಾವಸ್ಥೆಯಲ್ಲಿ ಹುಡುಗರ ಬೆಳವಣಿಗೆಯನ್ನು ನೋಡೋಣ ಹುಡುಗರ ಲೈಂಗಿಕ ಅಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಹೊಂತವ ಅಂತ ಪಾಂತಿಕೆ ಅಂದ್ರೆ ರೋಶನಗಳ ಮತ್ತು ಶಿಸ್ನಗಳ ಬೆಳವಣಿಗೆ ಆಗುತ್ತೆ ಜೊತೆಗೆ ವೀರ್ಯ ಉತ್ಪಾದನೆ ಶುರು ಆಗುತ್ತೆ ಹುಡುಗಿಯರಲ್ಲಿ ಲೈಂಗಿಕ ಅಂಗಗಳಾದ ಅಂಡಾಶಯ ಹಿಗ್ಗುವಿಕೆ ಆಗುತ್ತೆ ಆ ಅಂಡಾಶಯದಲ್ಲಿ ಅಂಡಗಳು ಪಕ್ವಗಳಲು ಶುರುವಾಗ್ತವೆ ಈ ಅಂಡಗಳು ಪಕ್ವಗೊಂಡ ನಂತರ ಅಂಡಾಶಯದಿಂದ ಬಿಡುಗಡೆ ಆಗ್ತವೆ ಮುದ್ದು ಮಕ್ಕಳ ಒಂದು ಸ್ವಲ್ಪ ನೀವು ಇಲ್ಲಿ ಗಮನಿಸಬೇಕು ಹದಿಹರೆಯದ ವಯಸ್ಸಿನಲ್ಲಿ ಹುಡುಗರು ಮತ್ತು ಹುಡುಗಿಯರು ಸ್ವಲ್ಪ ಚಿಂತನ ವಿಧಾನದಲ್ಲಿ ಬದಲಾವಣೆ ಕಂಡುಬರುತ್ತ ಹುಡುಗರಲ್ಲಾಗಲಿ ಅಥವಾ ಹುಡುಗಿಯರಲ್ಲೂ ಏನು ಬಯಸ್ತಾರಪ್ಪ ಅಂತ ಕೇಳಿ ಅಂದರೆ ಹೆಚ್ಚು ಸ್ವತಂತ್ರವನ್ನು ಬಯಸ್ತಾರೆ ಹದಿಹರೆಯದಲ್ಲಿ ಮಕ್ಕಳು ಸ್ವಯಂ ಪ್ರಜ್ಞೆಯನ್ನು ಹೊಂದಿದವರಾಗಿರ್ತಾರೆ ಈ ವಯಸ್ಸಿನಲ್ಲಿ ಹುಡುಗರಾಗಲಿ ಹುಡುಗಿಯರಲ್ಲಾಗಲಿ ಬೌದ್ಧಿಕ ಬೆಳವಣಿಗೆ ಹೆಚ್ಚಾಗಿರುತ್ತದೆ ಹುಡುಗರಲ್ಲಾಗಲಿ ಹುಡುಗಿಯರಲ್ಲಾಗಲಿ ಮಿದುಳಿನ ಸಾಮರ್ಥ್ಯ ಹೆಚ್ಚಿರುತ್ತೆ ಇದರಿಂದ ಇವರಲ್ಲಿ ಹೊಸ ಕಲಿಕೆಗೆ ಆಸಕ್ತಿಯನ್ನು ತೋರಿಸ್ತಾರೆ ಕೆಲವೊಂದು ಸಾರಿ ಏನಾಗುತ್ತಪ್ಪ ಅಂದರೆ ಹೊಸ ವಿಷಯವನ್ನು ಕಲಿಯುವಾಗ ಅವರು ಅಸುರಕ್ಷತೆ ಭಾವನೆಯನ್ನು ತಾಳ್ತಾರೆ ನೀವು ಈ ಎಲ್ಲ ಬದಲಾವಣೆಗಳನ್ನು ನಾವು ಯಾವ ಒಂದು ವಿಷಯದಲ್ಲಿ ಅಭ್ಯಾಸ ಮಾಡ್ತೀವಿ ಅಂದರೆ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವಿಕೆ ಇಲ್ಲಿ ನೀವು ಏನು ನೆನಪಿಟ್ಕೋರಿ ಅಂದರೆ ಇವೇನು ಬದಲಾವಣೆಗಳನ್ನು ನೀವು ನೋಡಿದ್ರಲ್ಲ ಅವು ನೈಸರ್ಗಿಕ ಬೆಳವಣಿಗೆಯ ಒಂದು ಭಾಗ ಇರ್ತಾವೆ ತಾವ್ಯಾರೂ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ಈಗ ದ್ವಿತೀಯಕ ಲೈಂಗಿಕ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಯಾಕೆ ನಾವು ಯುಕ್ತ ದ್ವಿತೀಯಕ ಲೈಂಗಿಕ ಲಕ್ಷಣಗಳಂತ ಹೇಳ್ತೀವಂದರೆ ಈ ಲಕ್ಷಣಗಳು ಸಂತಾನೋತ್ಪತ್ತಿ ಕ್ರಿಯೆಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿರುವುದಿಲ್ಲ ಇದರಿಂದ ನಮಗೆ ಏನು ಗೊತ್ತಾಗುತ್ತಂದ್ರೆ ಹುಡುಗರು ಮತ್ತು ಹುಡುಗಿಯರಲ್ಲಿ ಇರುವಂತಹ ವ್ಯತ್ಯಾಸ ನಾವು ಗುರುತಿಸಬಹುದು ಹುಡುಗರಲ್ಲಿ ಮುಖದ ಮೇಲೆ ಕೂದಲಗಳ ಬೆಳವಣಿಗೆ ಶುರು ಆಕೈತಿ ಅದಕ್ಕೆ ನಾವು ಮೀಸೆ ಗಡ್ಡ ಬೆಳೆಯಲು ಪ್ರಾರಂಭಿಸಿತು ಅಂತ ಹೇಳ್ತೀವಿ ಜೊತೆಗೆ ಹುಡುಗರ ಎದೆಯ ಮೇಲೂ ಕೂದಲಗಳ ಬೆಳವಣಿಗೆ ಶುರು ಆಗುತ್ತೆ ಕಂಕುಳ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಜನನಾಂಗ ಪ್ರದೇಶದಲ್ಲಿ ಕೂದಲಗಳ ಬೆಳವಣಿಗೆಯಾಗುತ್ತದೆ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆಗ್ತತಿ ಮತ್ತು ಕಂಕುಳ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಜನನಾಂಗ ಪ್ರದೇಶದಲ್ಲಿ ಕೂದಲಗಳ ಬೆಳವಣಿಗೆ ಆಗುತ್ತದೆ ಈಗ ಈ ಹದಿಹರಿಯೋದರಲ್ಲಿ ಈ ಬದಲಾವಣೆಗಳ ಆಗಾಕ ಕಾರಣ ಏನು ಅನ್ನೋ ನಮಗೆ ಗೊತ್ತಿರಬೇಕು ಕಾರಣ ಏನಪ್ಪ ಅಂದರೆ ಆ ವಯಸ್ಸಿನಲ್ಲಿ ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ವಿಶೇಷ ರಾಸಾಯನಿಕ ವಸ್ತುಗಳ ಬಿಡುಗಡೆ ಆಗುತ್ತದೆ ಅವ್ಕ ನಾವು ಹಾರ್ಮೋನುಗಳು ಅಂತ ಹೇಳ್ತೀವಿ ಈ ಹಾರ್ಮೋನುಗಳ ಅರ್ಥವನ್ನು ನಾನು ನಿಮಗೆ ಇವತ್ತ ತಿಳಿಸ್ಕೊಡ್ತೀನಿ ನಮ್ಮ ದೇಹದಲ್ಲಿ ವಿಶೇಷ ಗ್ರಂಥಿಗಳದಾವ ಅವುಕ ಅಂತಸ್ರಾವಕ ಗ್ರಂಥಿಗಳು ಅಂತ ಹೇಳ್ತೀವಿ ಆ ಅಂತಸ್ರಾವಕ ಗ್ರಂಥಿಗಳಿಂದ ವಿಶೇಷ ರಾಸಾಯನಿಕ ವಸ್ತುಗಳು ಬಿಡುಗಡೆ ಹಾಕುವ ಆ ವಿಶೇಷ ರಾಸಾಯನಿಕ ವಸ್ತುಗಳಿಗೆ ನಾವು ಹಾರ್ಮೋನುಗಳು ಅಂಥೇಳಿ ಕರಿತೀವಿ ಈ ಹಾರ್ಮೋನುಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಹುಡುಗಿಯರಲ್ಲಿ ಬಿಡುಗಡೆಯಾಗುವ ಈ ಹಾರ್ಮೋನುಗಳಿಗೆ ನಾವು ಈಸ್ಟ್ರೋಜನ್ಗಳು ಅಂತ ಹೇಳ್ತೀವಿ ಈ ಇಸ್ಟ್ರೋಜನದಿಂದ ಆ ಹುಡುಗಿ ಸ್ತ್ರೀ ಲಕ್ಷಣಗಳನ್ನು ಪಡ್ಕೋತಾಳೆ ಅದಕ್ಕೆ ನಾವು ಇದಕ್ಕೆ ಸ್ತ್ರೀ ಹಾರ್ಮೋನು ಅಂತ ಹೇಳ್ತೀವಿ ಹುಡುಗರಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನನ್ನು ನಾವು ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ಹಾಗಾದ್ರೆ ಟೆಸ್ಟೋಸ್ಟಿರೋನನ್ನು ಯಾರ ಹಾರ್ಮೋನ್ ಅನ್ಬೋದು ಸರಿಯಾಗಿ ಹೇಳಿದ್ರಿ ಶಬಾಷ್ ಇದಕ್ಕೆ ನಾವು ಪುರುಷ ಹಾರ್ಮೋನು ಅಂತ ಹೇಳ್ತೀವಿ ಯಾಕೆ ಪುರುಷ ಹಾರ್ಮೋನು ಅಂತ ಹೇಳ್ತೀರಪ್ಪಿ ನೀವು ಓಕೆ ಯಾಕಂದ್ರೆ ಇದು ಪುರುಷ ಲಕ್ಷಣಗಳಿಗೆ ಕಾರಣವಾಗಿರುತ್ತೆ ಮಕ್ಕಳ ಇವತ್ತ ನಾನು ಈ ಹಾರ್ಮೋನುಗಳು ಸಂತಾನೋತ್ಪತ್ತಿ ಕಾರ್ಯಕ್ಕೆ ಯಾವ ರೀತಿ ಸಹಾಯ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮ್ಮ ದೇಹದಲ್ಲಿ ವಿವಿಧ ಅಂಗಗಳು ಇವೆ ಒಂದೆರಡು ಉದಾಹರಣೆಗಳನ್ನು ಹೇಳಿರಿ ಸರಿಯಾಗಿ ಹೇಳಿದ್ರಿ ಕಣ್ಣು ಮೂಗು ಹೃದಯ ಬೆವರು ಗ್ರಂಥಿ ಇತ್ಯಾದಿ ಈಗ ನಾನು ನಿಮಗೊಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೀನಿ ಮೇಲೆ ತಿಳಿಸಿದಂತಹ ಈ ಅಂಗಗಳಲ್ಲಿ ಯಾವ ಅಂಗ ಸ್ರವಿಕೆಯ ಕಾರ್ಯವನ್ನು ಮಾಡ್ತತಿ ಸರಿಯಾಗಿ ಹೇಳಿದ್ರಿ ಬೆವರು ಗ್ರಂಥಿ ಸ್ರವಿಕೆಯ ಕಾರ್ಯವನ್ನು ಮಾಡ್ತೈತಿ ಅದರ ಗೋಸ್ಕರ ನಿನ್ನ ದೇಹದಲ್ಲಿ ಯಾವ ಅಂಗಗಳು ಸ್ರವಿಕೆಯ ಕಾರ್ಯವನ್ನು ಮಾಡ್ತಾವಲ್ಲ ಅವಕ್ಕೆ ನಾವೇನಂತ ಹೇಳ್ತೀವಿ ಗ್ರಂಥಿಗಳು ಅಂತ ಹೇಳ್ತೀವಿ ಈ ಗ್ರಂಥಿಗಳಿಗೆ ಒಂದು ಎರಡು ಉದಾಹರಣೆಗಳನ್ನು ನಾನು ನಿಮಗೀಗ ಕೊಡ್ತೀನಿ ಮೊದಲನೆಯ ಉದಾಹರಣೆ ಬೆವರು ಗ್ರಂಥಿ ಬೆವರು ಗ್ರಂಥಿಗಳು ಚರ್ಮದಲ್ಲಿ ಇರ್ತಾವ ಬೆವರು ಗ್ರಂಥಿಗಳಿಂದ ಬಿಡುಗಡೆಯಾದ ಬೆವರು ಹೊರಗಡೆ ಬರಕ ಇಲ್ಲಿ ನಳಿಗೆ ಕಾಣಕತ್ತೈತಿ ಅಂದರೆ ಇವು ನಳಿಗೆಯನ್ನು ಹೊಂದ್ಯಾವ ಅದರಗೋಸ್ಕರ ಇವಕ ನಾವು ನಳಿಕಾ ಗ್ರಂಥಿಗಳು ಅಥವಾ ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ ನಾನು ಇನ್ನೊಂದು ಅಂಗವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ತ್ರೀಯರಲ್ಲಿ ಇರುವಂತಹ ಅಂಡಾಶಯ ಈ ಅಂಡಾಶಯಕ್ಕೂ ನಾವು ಗ್ರಂಥಿ ಯಾಕೆ ಹೇಳ್ತೀವಂದರೆ ಇದು ರಾಸಾಯನಿಕ ವಸ್ತುವನ್ನು ಸ್ರವಿಸ್ತದೆ ಆದರೆ ಈ ಅಂಡಾಶಯ ಈ ಅಂಡಾಶಯದಲ್ಲಿ ಬಿಡುಗಡೆಯಾಗುವಂಥ ರಾಸಾಯನಿಕ ವಸ್ತುಗಳು ಹೊರಗಡೆ ಬರಲಿಕ್ಕೆ ಯಾವುದೇ ರೀತಿಯ ನಳಿಕೆಗಳು ಇಲ್ಲ ಆದ ಕಾರಣ ಈ ಒಂದು ಗ್ರಂಥಿಗೆ ನಾವು ನಿರ್ನಾಳ ಗ್ರಂಥಿ ಅಥವಾ ಅಂತಸ್ರಾವಕ ಗ್ರಂಥಿ ಅಂತ ಹೇಳ್ತೀವಿ ಈ ನಾಳ ಗ್ರಂಥಿಗಳು ಬಿಡುಗಡೆ ಮಾಡುವಂತಹ ರಾಸಾಯನಿಕ ವಸ್ತುಗಳಿಗೆ ರಸಗಳು ಅಂತ ಹೇಳಬೇಕು ಈ ರಸಗಳು ಉದಾಹರಣೆಯಪ್ಪ ಅಂದರೆ ಬೆವರು ಜೊಲ್ಲು ರಸ ಇತ್ಯಾದಿ ನಿರ್ನಾಳ ಗ್ರಂಥಿಗಳಿಂದ ಬಿಡುಗಡೆಯಾಗುವಂಥ ರಾಸಾಯನಿಕ ವಸ್ತುಗಳಿಗೆ ಏನು ಹೇಳಬೇಕಂತ ಹೇಳಿದ್ದೆ ಸರಿ ಹಾರ್ಮೋನು ಅಂತ ಹೇಳಿದ್ದೆ ಉದಾಹರಣೆ ಒಂದು ನಾನು ನಿಮಗೆ ಹೇಳ್ತೀನಿ ಇವತ್ತು ಬೆಳವಣಿಗೆಯ ಹಾರ್ಮೋನು ಈಗ ಈ ಹಾರ್ಮೋನುಗಳ ಬಗ್ಗೆ ನಾನು ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ನಾ ಇವಾಗ ನಿಮ್ಗೆ ಪಾಠವನ್ನು ಮಾಡಾಕತ್ತೀನಿ ನೀವು ಸದ್ಯಕ್ಕೆ ಪಾಠವನ್ನು ಕೇಳಾಕತ್ತೀರಿ ಆದರೆ ಈ ಸಂದರ್ಭದಲ್ಲಿ ಅಲ್ಲೊಂದು ಏನು ಬಂತು ನೋಡ್ರಿ ಸರಿ ಹುಲಿ ಬಂತು ಹುಲಿ ಬಂತಪ್ಪ ಅಂದ್ರೆ ನಾ ಇದೇ ರೀತಿ ನಿಂತ್ಕೊಂಡು ಪಾಠ ಮಾಡ್ತೀನಿ ನೀವು ಇದೇ ರೀತಿ ಕೂತ್ಕೊಂಡು ಪಾಠ ಕೇಳ್ತೀರಿ ಖಂಡಿತ ಇಲ್ಲ ನಾನು ಓಡಿ ಹೋಗ್ತೀನಿ ನೀವು ಓಡಿ ಹೋಗ್ತೀರಿ ಯಾಕಂದರೆ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಹುಲಿಯಂತ್ರ ತಪ್ಪಿಸ್ಕೋಬೇಕಾತಂದ್ರೆ ಭಾಳ ಜೋರಾಗಿ ಓಡಬೇಕು ಹೀಗಾಗಿ ನಮ್ಮ ಕಾಲಿನ ಸ್ನಾಯುಗಳು ಹೆಚ್ಚು ಸಂಕೋಚನೆ ಮತ್ತು ವಿಕಸನ ಆಗಬೇಕು ಅವು ಹೆಚ್ಚು ಸಂಕೋಚನೆ ಮತ್ತು ವಿಕಸನ ಆಗಬೇಕಾತಂದ್ರೆ ಅವುಗಳಿಗೆ ಹೆಚ್ಚು ಶಕ್ತಿ ಬೇಕಾಕೈತಿ ಹೆಚ್ಚು ಶಕ್ತಿ ಬೇಕಪಾತಕ್ಕೆ ಏರಿ ಅಂದರೆ ಸ್ನಾಯುಗಳಲ್ಲಿರ ಮೈಟೊಕೋಂಡ್ರಿಯ ವೇಗವಾಗಿ ಗ್ಲುಕೋಸನ್ನು ವಿಭಜನೆ ಮಾಡಿ ಹೆಚ್ಚು ಶಕ್ತಿಯನ್ನು ಕೊಡಬೇಕಾಗ್ತದೆ ಹಾಗಾದ್ರೆ ಕಾಲಿನ ಸ್ನಾಯುಗಳಿಗೆ ಬೇಕಾದಂಥ ಹೆಚ್ಚು ಗ್ಲೂಕೋಸನ್ನು ರಕ್ತ ವೇಗವಾಗಿ ತಂದ ಸಪ್ಲೈ ಮಾಡೋಕೆ ಶುರು ಮಾಡುತ್ತೆ ರಕ್ತ ವೇಗವಾಗಿ ತಂದು ಸಪ್ಲೈ ಮಾಡಬೇಕಂದ್ರೆ ಹೃದಯ ಬಡಿತ ವೇಗವಾಗಿ ಆಗಬೇಕು ಹಾಗಾದರೆ ಇಲ್ಲೇ ಯಾರ್ಯಾರೋ ಭಾಗವಹಿಸಿದರು ಹೃದಯ ಬಡಿತ ಹೆಚ್ಚಾಯಿತು ರಕ್ತ ಪರಿಚಲನೆ ಹೆಚ್ಚಾಯಿತು ಕಾಲಿನ ಸ್ನಾಯುಗಳಲ್ಲಿ ಗ್ಲೂಕೋಸ್ ಬಿಡುಗಡೆ ಹೆಚ್ಚಾಯಿತು ಇವೆಲ್ಲ ಚಟುವಟಿಕೆ ಇಂದ್ರ ನಮ್ಮ ದೇಹದಲ್ಲಿ ತ್ಯಾಜ್ಯ ವಸ್ತುಗಳ ಉತ್ಪಾದನೆಯೂ ಏನಾಗುತ್ತೆ ಹೆಚ್ಚಾಗತ್ತೆ ಹಾಗಾದರೆ ಹಾರ್ಮೋನುಗಳು ಈ ಕೆಲಸವನ್ನು ಮಾಡ್ಯಾರು ಹೆಂಗನ್ನೋದು ಹೇಳ್ತೀನಿ ನನ್ನ ಕಣ್ಣು ಹುಲಿಯನ್ನು ನೋಡಿತು ನಿಮ್ಮ ಕಣ್ಣು ಹುಲಿಯನ್ನು ನೋಡಿತು ಆ ಸಂದೇಶ ಮೆದುಳಿಗೆ ಹೋಯಿತು ಮೆದುಳಿನಿಂದ ಸಂದೇಶ ನಿರ್ದಿಷ್ಟ ಒಂದು ಅಂಗಕ್ಕೆ ಹೋಗುತ್ತೆ ಆ ಅಂಗ ವಿಶೇಷ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಆ ವಿಶೇಷ ಹಾರ್ಮೋನಿನಿಂದ ಹೃದಯಕ್ಕೆ ಸಂದೇಶ ಹೋಗುತ್ತಾ ಕಾಲಿನ ಸ್ನಾಯುಗಳಿಗೆ ಸಂದೇಶ ಹೋಗುತ್ತಾ ಅವು ಕೆಲಸವನ್ನು ವೇಗವಾಗಿ ಮಾಡಕ್ಕತ್ತವೆ ಈ ರೀತಿಯಾಗಿ ಹಾರ್ಮೋನುಗಳು ನಿರ್ದಿಷ್ಟ ಅಂಗಗಳಿಗೆ ತಲುಪಿ ಕೆಲಸವನ್ನು ಮಾಡಿಸ್ತವೆ ಅಂತಸ್ರಾವಕ ಗ್ರಂಥಿಗಳಿಂದ ಬಿಡುಗಡೆಯಾಗುವಂತಹ ಈ ರಾಸಾಯನಿಕ ವಸ್ತುಗಳಿಗೆ ಹಾರ್ಮೋನ್ ಏನು ಅಂದಿದ್ರಲ್ಲ ನೀವು ಇವು ನಿರ್ದಿಷ್ಟ ದೇಹದ ಭಾಗವನ್ನು ಹೋಗಿ ತಲುಪ್ತಾವು ಯಾರ ಮೂಲಕ ಹೋಗ್ತಾವಂದ್ರೆ ರಕ್ತ ಪ್ರವಾಹದ ಮೂಲಕ ಹೋಗ್ತವೆ ಯಾಕಂದ್ರ ಈ ಗ್ರಂಥಿಗಳಿಗೆ ಏನಿಲ್ಲ ಹೇಳಿರ ಆಗಳೆ ನಾಳಗಳು ಇಲ್ಲ ಅಂತ ಹೇಳಿದೀವಿ ಯಾವ ನಿರ್ದಿಷ್ಟ ದೇಹದ ಭಾಗಗಳಿಗೆ ಹೋಗಿ ತಲುಪ್ತಾವಲ್ಲ ಆ ದೇಹದ ಭಾಗಗಳಿಗೆ ನಾವು ಗುರಿ ಅಂಗಗಳು ಅಂತ ಹೇಳ್ತೀವಿ ಈ ಹಾರ್ಮೋನುಗಳು ಸಂತಾನೋತ್ಪತ್ತಿ ಕಾರ್ಯಕ್ಕೆ ಯಾವ ರೀತಿ ಬೆಸೆದುಕೊಂಡ ನಾವು ಇವತ್ತ ತಿಳ್ಕೊಳ್ಳೋಣ ಮಾನವನ ದೇಹದಲ್ಲಿ ಸಂತಾನೋತ್ಪತ್ತಿ ಅಂಗವ್ಯೂಹ ಐತಿ ಆ ಅಂಗವ್ಯೂಹದಲ್ಲಿ ನಿಮಗೆ ಪರಿಚಯ ಇರುವಂತಹ ಒಂದೆರಡು ಅಂಗಗಳು ಯಾವುವು ಶಬಾಷ್ ಸರಿಯಾಗಿ ಹೇಳಿದಿರಿ ಅದು ರಶನ ಆಗಿರಬಹುದು ಪುರುಷರಲ್ಲಿ ಸ್ತ್ರೀಯರಲ್ಲಿ ಇರೋ ಒಂದು ಅಂಗ ಹೇಳ್ರಿ ಅಂಡಾಶಯ ರಶನ ಮತ್ತು ಅಂಡಾಶಯಗಳಿಗೆ ನಳಿಕೆಗಳು ಇಲ್ಲ ಹಾಗಾದರೆ ಯಾವ ಗ್ರಂಥಿ ಅನ್ನಬೇಕು ಸರಿಯಾಗಿ ಹೇಳಿದಿರಿ ಅಂತಸ್ರಾವಕ ಗ್ರಂಥಿ ಅನ್ನಬೇಕು ಅಂತಸ್ರಾವಕ ಗ್ರಂಥಿಗಳಿಂದ ಬಿಡುಗಡೆಯಾಗುವ ರಾಸಾಯನಿಕ ವಸ್ತು ಏನು ಅನ್ನಬೇಕು ನೆನಪು ಮಾಡ್ಕೋರಿ ಸರಿಯಾಗಿ ಹೇಳಿರಿ ಹಾರ್ಮೋನುಗಳು ಅನ್ಬೇಕು ಈ ಹಾರ್ಮೋನುಗಳು ಒಬ್ಬರು ಕಂಟ್ರೋಲ್ನಲ್ಲಿ ಕೆಲಸ ಮಾಡ್ತಾವೆ ಹಾಗಾದ್ರೆ ಅವು ಯಾರ ನಿಯಂತ್ರಣದಲ್ಲಿ ಇರ್ತಾವು ನಿಮಗೆ ಗೊತ್ತಿರಬೇಕು ಮೆದುಳಿನ ಹಿಂದಿನ ಭಾಗದಲ್ಲಿ ಮೆದುಳಿಗೆ ಕೆಳಗಡೆ ಏನಿರುತ್ತಪ್ಪ ಅಂದ್ರೆ ಒಂದು ಸಣ್ಣ ಗ್ರಂಥಿ ಐತಿ ಒಟಾನಿ ಕಾಳಷ್ಟು ಸಣ್ಣದೈತಿ ಆ ಗ್ರಂಥಿಗೆ ನಾವು ಪಿಟ್ಯೂಟರಿ ಅಂತ ಹೇಳ್ತೀವಿ ಆ ಪಿಟುಟರಿ ಗ್ರಂಥಿ ವಿಶೇಷ ಹಾರ್ಮೋನುಗಳನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತೈತಿ ಆ ವಿಶೇಷ ಹಾರ್ಮೋನುಗಳು ರಶನಗಳನ್ನು ತಲುಪ್ತಾವ ರಶನಗಳಿಗೆ ಪ್ರಚೋದನೆ ಮಾಡ್ತಾವ ಆವಾಗ ರಶನಗಳು ವಿರ್ಯಾನುಗಳ ಉತ್ಪಾದನೆಯನ್ನು ಶುರು ಮಾಡ್ತಾವೆ ಪಿಟುಟರಿ ಗ್ರಂಥಿಯ ಇನ್ನಷ್ಟು ವಿಶೇಷ ಹಾರ್ಮೋನುಗಳು ಸ್ತ್ರೀಯರಲ್ಲಿ ಅಂಡಾಶಯವನ್ನು ಪ್ರಚೋದಿಸ್ತಾವ ಆವಾಗ ಅಂಡಾಶಯ ಏನು ಮಾಡುತ್ತಪ್ಪ ಅಂದ್ರೆ ಅಂಡಗಳನ್ನು ರೂಪುಗೊಳಿಸಲು ಪ್ರಾರಂಭ ಮಾಡುತ್ತೆ ಇದನ್ನು ಒಂದು ವಿವರಣೆ ರೂಪದಲ್ಲಿ ಪರೀಕ್ಷೆಯಲ್ಲಿ ಹೆಂಗೆ ಅನ್ನೋದ ತಿಳಿಸ್ಕೊಡ್ತೀನಿ ಪಿಟಿಟರಿ ಗ್ರಂಥಿಯಿಂದ ಹಾರ್ಮೋನುಗಳು ಬಿಡುಗಡೆ ಹಾಕುವ ಆ ಹಾರ್ಮೋನುಗಳು ಪುರುಷರಲ್ಲಿ ರೋಷನ್ಗಳಿಗೆ ಪ್ರಚೋದಿಸ್ತಾವೆ ಅವಾಗ ಯಾವ ಹಾರ್ಮೋನು ಬಿಡುಗಡೆ ಆಗುತ್ತೆ ಅವಾಗ ಹೇಳಿದ್ರಲ್ಲ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರೋನ್ ಮಹಿಳೆಯರಲ್ಲಿ ರಿಪೀಟ್ ಸ್ತ್ರೀಯರಲ್ಲಿ ಅಂಡಾಶಯಗ ಪ್ರಚೋದನೆ ಮಾಡುತ್ತಾ ಅವಾಗ ಸ್ತ್ರೀ ಹಾರ್ಮೋನ ಯಾವುದು ಬಿಡುಗಡೆ ಆಗುತ್ತೆ ಸರಿಯಾಗಿ ಹೇಳಿದ್ರಿ ಈಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆಗುತ್ತೆ ಈ ಹಾರ್ಮೋನುಗಳು ರಕ್ತದ ಪ್ರವಾಹದಲ್ಲಿ ಸೇರಿಕೊಂಡು ದೇಹದ ಗುರಿ ಅಂಗಕ್ಕೆ ತಲುಪ್ತವೆ ನಂತರ ಈ ಹಾರ್ಮೋನುಗಳು ತಲುಪುವುದರಿಂದ ನಾವು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭದಲ್ಲಿ ದೇಹದ ಬದಲಾವಣೆಗಳನ್ನು ಅನುಭವಿಸ್ತೀವಿ ಈ ಒಂದು ವಿಷಯವನ್ನು ನೋಡಿದಾಗ ನಮ್ಮ ಪಹೇಲಿ ಮತ್ತು ಭೂಜೋಗ ಒಂದು ವಿಷಯ ಸ್ಪಷ್ಟವಾಗಿ ತಿಳೀತು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಸಂತಾನೋತ್ಪತ್ತಿ ನಡೆಸಲು ಸಮರ್ಥನಾಗುವಂಥದ್ದು ಅಂದರೆ ಸಂತಾನೋತ್ಪತ್ತಿ ಅವಧಿಯು ಪ್ರಾರಂಭವಾಗುವುದನ್ನು ನಾವು ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿತು ಆದ್ರೆ ಅದ್ರ ಜೊತೆಗೆ ಪಹಲಿಗೆ ಮತ್ತು ಭೂಜೋಗ ಮತ್ತೊಂದು ಪ್ರಶ್ನೆ ತಲೆಯಲ್ಲಿ ಬಂತು ಏನಪ್ಪ ಆ ಪ್ರಶ್ನೆ ಅಂತ ಕೇಳಿರಂದ್ರೆ ಸಂತಾನೋತ್ಪತ್ತಿ ಜೀವನ ದೇಹದಲ್ಲಿ ಪ್ರಾರಂಭ ಆಗುತ್ತೆ ಅದು ನಿರಂತರವಾಗಿ ಜೀವನ ಪರ್ಯಂತ ಉಳಿತೈತೋ ಏನು ನಿರ್ದಿಷ್ಟ ಹಂತಕ್ಕೆ ಹೋಗಿ ನಿಂತ್ಕೊಳ್ತೈತೋ ಅನ್ನುವಂಥದ್ದು ಪ್ರಶ್ನೆ ಈ ಪ್ರಶ್ನೆಗೆ ನಾವು ಮುಂದಿನ ತರಗತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಮಕ್ಕಳೇ ಇವತ್ತು ನಾವು ಕಲಿತಂತಹ ಈ ವಿಷಯದ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಒಂದು ನಿಮಗೊಂದು ರಸ ಪ್ರಶ್ನೆಯನ್ನು ತಗೋತೀನಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನನಗೆ ಉತ್ತರವನ್ನು ನೀವು ಹೇಳಬೇಕು ಬೆಳೆದ ವಯಸ್ಕ ಹುಡುಗನೊಬ್ಬನ ಗಂಟಲಿನ ಮುಂಚಾಚಿದ ಭಾಗಕ್ಕೆ ಏನಂತೀವಿ ನಾನು ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಡ್ತೀನಿ ಮೊದಲನೇ ಆಯ್ಕೆ ಥೈರಾಯ್ಡ್ ಎರಡನೇ ಆಯ್ಕೆ ಪ್ಯಾರಾ ಥೈರಾಯ್ಡ್ ಮೂರನೇ ಆಯ್ಕೆ ಅಡಮ್ಸ್ ಆ್ಯಪಲ್ ನಾಲ್ಕನೇ ಆಯ್ಕೆ ಮೃದ್ವಸ್ತಿ ಉಂಗರ ಯಾವುದು ಹೇಳಿ ಮಕ್ಕಳ ಸರಿಯಾಗಿ ಹೇಳಿದ್ದೀರಿ ಉತ್ತರ ಅಡಮ್ಸ್ ಆ್ಯಪಲ್ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಸ್ತ್ರೀ ಲಕ್ಷಣಕ್ಕೆ ಕಾರಣವಾದಂಥ ಹಾರ್ಮೋನನ್ನು ಗುರುತಿಸಿರಿ ನಾನು ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಡ್ತೀನಿ ಆಯ್ಕೆ ಎ ಈಸ್ಟ್ರೋಜನ್ ಆಯ್ಕೆ ಬಿ ಟೆಸ್ಟೋಸ್ಟಿರಾನ್ ಆಯ್ಕೆ ಸಿ ಅಡ್ರಿನಲಿನ್ ಆಯ್ಕೆ ಡಿ ಥೈರಾಕ್ಸಿನ್ ನೋಡಿ ಮಕ್ಕಳ ನಾಲ್ಕರಲ್ಲಿ ಯಾವುದು ಸ್ತ್ರೀ ಹಾರ್ಮೋನು ಶಬಾಶ್ ಸರಿಯಾಗಿ ಹೇಳಿದಿರಿ ಈಸ್ಟ್ರೋಜನ್ ಇನ್ನೊಂದು ಪ್ರಶ್ನೆಯನ್ನು ನೀವು ಉತ್ತರಿಸಬೇಕು ಸರಿಯಾದ ಆಯ್ಕೆಯನ್ನು ನೀವು ಇಲ್ಲಿ ಗುರುತಿಸ್ರಿ ನಾನು ಇಲ್ಲಿ ಒಂದು ಶರೀರದ ಭಾಗದ ರೇಖಾ ನಕ್ಷೆ ನಕ್ಷತ್ರದಲ್ಲಿ ನಾನು ತಿಳಿಸಿದಂತಹ ಶರೀರದ ಭಾಗ ಯಾವುದು ಅಂತ ಹೇಳಿ ನೀವು ಗುರುತಿಸ್ಬೇಕು ನಿಮಗೆ ನಾನು ಇಲ್ಲೇ ಮೂರು ಆಯ್ಕೆಗಳನ್ನು ಕೊಡ್ತೀನಿ ಈ ಮೂರು ಆಯ್ಕೆಗಳಲ್ಲಿ ಇಲ್ಲಿ ಬರುವಂತಹ ದೇಹದ ಅಂಗ ಯಾವುದು ಅನ್ನೋದನ್ನು ಗುರುತಿಸ್ಬೇಕು ಶಬಾಷ್ ಸರಿಯಾಗಿ ಹೇಳಿದಿರಿ ಆಯ್ಕೆ ಒಂದು ಇದು ಸ್ತ್ರೀ ಸಂತಾನೋತ್ಪತ್ತಿ ಅಂಗಯ್ಯಕ್ಕೆ ಸಂಬಂಧಿಸಿದಂತಹ ಭಾಗ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ ಹದಿಹರಿಯದ ಮಕ್ಕಳ ವಯಸ್ಸು ಸಾಮಾನ್ಯವಾಗಿ ಎಷ್ಟಿರುತ್ತೆ ಆಯ್ಕೆಗಳು ಆಯ್ಕೆ ಎ ಹತ್ತರಿಂದ ಹದಿನೈದು ವರ್ಷಗಳು ಆಯ್ಕೆ ಬಿ ಹತ್ತರಿಂದ ಹದಿನೆಂಟು ವರ್ಷಗಳು ಆಯ್ಕೆ ಸಿ ಒಂದರಿಂದ ಹತ್ತು ವರ್ಷಗಳು ಆಯ್ಕೆ ಡಿ ಒಂದರಿಂದ ಹದಿನೆಂಟು ವರ್ಷಗಳು ಸರಿಯಾದ ಉತ್ತರ ಬಿ ಹತ್ತರಿಂದ ಹದಿನೆಂಟು ವರ್ಷಗಳು ಇನ್ನ ಒಂದು ಗೃಹ ಕಾರ್ಯವನ್ನು ಬರ್ಕೋತೀರಿ ಭಾಳ ಸರಳಂದು ಕೊಡ್ತೀನಿ ಬರ್ಕೊರಿ ಎತ್ತರದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಥದ್ದು ಕೊಡ್ತೀನಿ ಒಬ್ಬ ಹತ್ತು ವರ್ಷದ ಹುಡುಗಿಯೊಬ್ಬಳು ಒಂದೂರ ನಲ್ವತ್ತು ಸೆಂಟಿಮೀಟ್ರ್ ಎತ್ತರವಿದ್ದಾಳೆ ಬೆಳವಣಿಗೆ ಅವಧಿಯ ಕೊನೆಯಲ್ಲಿ ಅವಳು ಬೆಳೆಯಬಹುದಾದ ಎತ್ತರವನ್ನು ಲೆಕ್ಕಾಚಾರ ಮಾಡಬೇಕು ಮಕ್ಕಳ ನೀವು ಇಲ್ಲಿವರೆಗೆ ನೀವು ಹದಿಹರೆಯಕ್ಕೆ ಪ್ರವೇಶ ಅನ್ನುವಂತಹ ಪಾಠವನ್ನು ಪರಿಚಯ ಮಾಡಿಕೊಂಡ್ರಿ ಬಹಳ ಉತ್ತಮವಾದಂತಹ ಪಾಠ ನಮಗೆ ಸಂಬಂಧಪಟ್ಟಂತಹ ಪಾಠ ನಾವು ಮುಜುಗರ ಪಡುವಂಥದ್ದು ಅಥವಾ ಹೆದರಿಕೆ ಮನೋಭಾವವನ್ನು ಹೋಗಿಸುವಂಥ ಒಂದು ಒಳ್ಳೆಯ ಪಾಠ ಇದನ್ನು ನೀವು ನಂತರ ಮತ್ತೊಂದು ಸಾರಿ ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೀರಿ ಗೃಹ ಕಾರ್ಯವನ್ನು ಮುಗಿಸ್ರಿ ನಾನು ಶ್ರೀಮತಿ ಸಪ್ನಾ ಶ್ರೀಶೈಲ್ ಅನಿಗೋಳ್ ಕೆ ಇ ಸೊಸೈಟಿಯ ಎಸ್ ಸಿ ಪಿ ಪ್ರೌಢಶಾಲೆ ಮಹಾಲಿಂಗ್ಪುರದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು